ಮಾಯಕೊಂಡ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಯಾರು ಶಿವಪ್ರಕಾಶ್ ವರ್ಸಸ್ ವಾಗೇಶ್ ಸ್ವಾಮಿ ವರ್ಸಸ್ ಶ್ಯಾಮ್ ನಡುವೆ ಪೈಪೋಟಿ ಬಿಜೆಪಿಗೆ ಗೊಂದಲದ ಗೂಡಾದ ಮಾಯಕೊಂಡ ವಿಧಾನಸಭಾ ಕ್ಷೇತ್ರ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಆಂಜಿನಪ್ಪ ಮಾಯಕೊಂಡ ವಿಧಾನಸಭಾ ಕ್ಷೇತ್ರ ದಾವಣಗೆರೆಯ ಮಾಯಕೊಂಡ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಯಾರು ಅನ್ನೋ ಒಂದು ಗೊಂದಲ ಇದೆ ಹಾಲಿ ಶಾಸಕರು ಪ್ರೊಫೆಸರ್ ಎನ್ ಲಿಂಗಪ್ಪ ಸೊ ಅವರು ಈಗಾಗಲೇ ಸ್ಪರ್ಧೆ ಮಾಡಲ್ಲ ಅನ್ನೋ ಒಂದು ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ ಕೆಲವೊಂದಿಷ್ಟು ಆರೋಗ್ಯದ ವಿಚಾರವಾಗಿ ಹಾಗಾದರೆ ಮಾಯಕೊಂಡ ವಿಧಾನಸಭಾ ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿ ಯಾರು ಹನ್ನೊಂದು ಮಂದಿ ಆಕಾಂಕ್ಷಿಗಳಿದ್ದಾರಂತೆ ಮಾಯಕೊಂಡ ಬಿ ಜೆ ಪಿ ಟಿಕೆಟ್ಗಾಗಿ ಸೊ ಮಾಜಿ ಶಾಸಕ ಬಸವರಾಜ್ ನಾಯ್ಕ್ ಎರಡು ಸಾವಿರದ ಎಂಟರಲ್ಲಿ ಏನು ಬಿ ಎಸ್ ಪಿಯಿಂದ ಸ್ಪರ್ಧಿಸಿದ್ದ ಆಲೂರು ನಿಂಗರಾಜ್ ಅವ್ರೀಗ ಬಿ ಜೆ ಪಿಯಲ್ಲಿದ್ದಾರೆ ಅವರು ಕೂಡ ಆಕಾಂಕ್ಷಿಯಾಗಿದ್ದಾರೆ ಜೊತೆಗೆ ಎಚ್ ಕೆ ಬಸವರಾಜನ್ ಹೊಸ ಮುಖಗಳಾದ ತಿಮ್ಮೇಶ್ ಅನಿಲ್ ಕುಮಾರ್ ಆಮೇಲೆ ಶ್ಯಾಮ್ ಶಿವಪ್ರಕಾಶ್ ಇವರು ಯೂತ್ ಕ ಬಿ ಜೆ ಪಿಯ ಯುವ ಮೋರ್ಚಾದ ಅಧ್ಯಕ್ಷರಾಗಿದ್ದರು ದಾವಣಗೆರೆ ಜಿಲ್ಲೆಗೆ ಶಿವಪ್ರಕಾಶ್ ಆಮೇಲೆ ಹನುಮಂತ್ ನಾಯ್ಕ್ ಶಿವಾನಂದಾರ್ ಹೀಗೆ ಸಿಕ್ಕಾಪಟ್ಟೆ ಪಟ್ಟಿಗಳ ಅಭ್ಯರ್ಥಿಗಳ ಪಟ್ಟಿ ಹೋಗ್ತಾ ಇದೆ ವಿಶೇಷವಾಗಿ ಈಗ ವಾಗೀಶ್ ಸ್ವಾಮಿಯವರ ಹೆಸರು ಕೇಳಿ ಬರ್ತಾ ಇದೆ ವಾಗೀಶ್ ಸ್ವಾಮಿ ಈ ಹಿಂದೆ ಪಕ್ಷದ ಸಿಂಬಲನ್ನು ಬಳಸ್ದೇ ಕ್ಯಾಂಪೇನ್ ಮಾಡ್ತಾಯಿದ್ರು ನಾನೇ ಅಭ್ಯರ್ಥಿ ಅಂತ ಅದು ಯಾವ ಪಕ್ಷ ಅಂತ ನೋಡೋಣ ಅನ್ನೋ ಲೆಕ್ಕಾಚಾರದಲ್ಲಿತ್ತು ಅವ್ರದ್ದೊಂದು ಜಾತಿ ವಿಚಾರವಾಗಿ ಕೆಲವೊಂದಿಷ್ಟು ಗೊಂದಲ ಇತ್ತು ಹಾಗಾಗಿ ಅದು ಮೀಸಲು ಕ್ಷೇತ್ರ ಆಗಿರೋದ್ರಿಂದ ಕೆಲವೊಂದಿಷ್ಟು ತಕರಾರು ಬರಬಹುದು ಅನ್ನೋ ಲೆಕ್ಕಾಚಾರವಾಗಿ ಅವರು ಬಿ ಜೆ ಇದ್ದರೂ ಕೂಡ ಬಿ ಜೆ ಪಿಯ ಅಭ್ಯರ್ಥಿ ಅಂತ ಗುರ್ಸ್ಕೊಳ್ಳದೆ ಅಲ್ಲಿ ಕೆಲಸವನ್ನು ಮಾಡ್ತಿದ್ರು ಅಂದರೆ ಕ್ಷೇತ್ರದಲ್ಲಿ ಓಡಾಟವನ್ನು ಮಾಡ್ತಾಯಿದ್ರು ಈಗ ಅವರ ಜಾತಿ ವಿಚಾರವಾಗಿ ಕೋರ್ಟ್ನಲ್ಲಿ ಕ್ಲಿಯರೆನ್ಸ್ ತಗೊಂಡು ಬಂದಿದ್ದಾರೆ ವಾಗಿ ಸ್ವಾಮಿ ಈಗ ಮೀಸಲು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಬಹುದು ಬೇಡ ಜಂಗಮ ಜಾತಿ ವಿಚಾರವಾಗಿ ಕೆಲವೊಂದಿಷ್ಟು ಗೊಂದಲ ಉಂಟಾಗಿತ್ತು ಅವರ ಒಂದು ಸರ್ಟಿಫಿಕೇಟ್ ವಿಚಾರವಾಗಿ ಮುಂದಿನ ದಿನಗಳಲ್ಲಿ ತೊಂದರೆ ಆಗಬಹುದು ಅನ್ನೋ ಲೆಕ್ಕಾಚಾರ ಇತ್ತು ಹೀಗಾಗಿ ಕೋರ್ಟ್ಲಿಂದೆ ಕೋರ್ಟ್ಗೆ ಹೋಗಿ ಅದನ್ನ ಏನು ಗೊಂದಲ ಇತ್ತು ಅದನ್ನು ನಿವಾರಿಸಿ ಪರಿಹಾರ ಮಾಡಿಕೊಂಡು ಈಗ ಬಿ ಜೆ ಪಿಯಿಂದ ನನಗೆ ಟಿಕೆಟ್ ಅಂತ ಹೇಳ್ತಿದ್ದಾರೆ ಸ್ವಾಮಿ ಅವರು ನೋಡಬೇಕು ಬಿ ಜೆ ಪಿ ಯಾರಿಗೆ ಟಿಕೆಟ್ ಕೊಡುತ್ತೆ ವಾಗೀಶ್ ಸ್ವಾಮಿಯವ್ರಿಗೆ ಕೊಡುತ್ತಾ ಅಥವಾ ಏನು ಶಿವಪ್ರಕಾಶ್ಗೆ ಎಸ್ ಈ ನಡುವೆ ಶಿವಪ್ರಕಾಶು ಕೂಡ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಅವ್ರಿಗೆ ದಾವಣಗೆರೆಯ ಎಂ ಪಿ ಸಿದ್ದೇಶ್ವರ್ ಅವರು ಒಂದು ರೀತಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಲೆಕ್ಕಾಚಾರ ಇದೆ ಶಿವಪ್ರಕಾಶ್ ಅವರನ್ನು ಮಾಯಕೊಂಡದಿಂದ ನಿಲ್ಲಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸಿದ್ದೇಶ್ವರ್ ಕೂಡ ಬೆಂಬಲವನ್ನು ಕೊಟ್ಟಿದ್ದಾರೆ ಹೀಗಾಗಿ ಶಿವಪ್ರಕಾಶ್ಗೆ ಟಿಕೆಟ್ ಸಿಗಬಹುದು ಅನ್ನೋ ಲೆಕ್ಕಾಚಾರ ಇದೆ ಇನ್ನು ಶ್ಯಾಮ್ ಕೂಡ ಸ್ಥಳೀಯವಾಗಿ ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ದಾರೆ ಮಾಯಕೊಂಡ ವಿಧಾನಸಭಾ ಕ್ಷೇತ್ರದಲ್ಲಿ ಸೊ ಹನ್ನೊಂದು ಜನ ಇದ್ದಾರೆ ಹನ್ನೊಂದು ಜನದಲ್ಲಿ ಮಾಜಿ ಶಾಸಕರಾದಂಥ ಬಸವರಾಜ ನಾಯ್ಕ ಆಮೇಲೆ ಆಲೂರು ನಿಂಗ್ರಾಜ್ ಇವರೆಲ್ಲರೂ ಕೂಡ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ಬಿ ಜೆ ಪಿಯಿಂದ ಮಾಯಕೊಂಡ ವಿಧಾನಸಭಾ ಕ್ಷೇತ್ರಕ್ಕೆ ಹನ್ನೊಂದು ಜನ ಇದ್ದಾರೆ ಹನ್ನೊಂದು ಜನದಲ್ಲಿ ಒಬ್ಬರಿಗೆ ಟಿಕೆಟ್ ಕೊಡಬೇಕು ಯಾರಿಗೆ ಸಿಗುತ್ತೆ ನಿಮ್ಮ ಪ್ರಕಾರ ಮಾಯ್ಕೊಂಡ ವಿಧಾನಸಭಾ ಕ್ಷೇತ್ರದ ಬಿ ಜೆ ಪಿ ಟಿಕೆಟ್ ಯಾರಿಗೆ ಕೊಡಬೇಕು ನಿಮ್ಮ ಎಮ್ ಎಲ್ ಎ ಯಾರಾಗಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫೆಬ್ರವರಿಯಲ್ಲಿ ಹೇಗಿದೆ ಕರ್ನಾಟಕದ ಟ್ರೆಂಡ್ ಈಗ ಚುನಾವಣೆ ನಡೆದ್ರೆ ಬಿಜೆಪಿಗೆ ಎಷ್ಟು ಸೀಟು ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತಾ ಕುಮಾರಸ್ವಾಮಿ ಕಿಂಗ್ ಆಗ್ತಾರ ಕಿಂಗ್ ಮೇಕರ್ ಆಗ್ತಾರ ಆಮ್ ಆದ್ಮಿ ಪಾರ್ಟಿ ರೆಡ್ಡಿ ಪಾರ್ಟಿಯಿಂದ ಯಾರಿಗೆ ಡ್ಯಾಮೇಜ್ ಕರ್ನಾಟಕ ಟಿವಿಯಲ್ಲಿ ಫೆಬ್ರವರಿ ತಿಂಗಳ ಮೆಗಾ ಸರ್ವೆ ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ